ನಟ ಬಿಜೆಪಿ ಮುಖಂಡ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಕೊನೆಯುಸಿರೆಳೆದಿದ್ದಾರೆ ಅನಾರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಇನ್ನಿಲ್ಲ ಮೊದಲ ಬಾರಿಗೆ ಕನ್ನಡದಲ್ಲಿಯೇ ಐಎಎಸ್ ಎಕ್ಸಾಮ್ ಬರೆದು ಯಶಸ್ಸು ಕಂಡು ಸ್ಪರ್ಧಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದ ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಯೂ ಯಶಸ್ಸನ್ನು ಕಂಡಿದ್ದರು ಅದಾದ ಬಳಿಕ ರಾಜಕೀಯಕ್ಕೂ ಕಾಲಿಟ್ಟು ಕೊಂಚ ಸದ್ದು ಮಾಡಿ ಮತ್ತಷ್ಟು ಚಾಪು ಮೂಡಿಸುವ ಮೊದಲೇ ಇವರ ಬಾಳಿನಲ್ಲಿ ವಿದಿಯಾಟವಾಡಿದೆ ಕೆ ಶಿವರಾಮ್ ಕರ್ನಾಟಕ ಕಂಡ ದಕ್ಷ ಆಡಳಿತಗಾರ ಹಾಗೂ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ನಟ ರಾಜಕೀಯ ಸೇವೆ ಮಾಡಬೇಕು ಎನ್ನುವ ಹಂಬಲ ಹೊಂದಿದ ರಾಜಕಾರಣಿ ಇಂದು ನಮ್ಮೊಂದಿಗೆ ಇಲ್ಲ ಇಂಥವರ ಜೀವನ ನಮಗೆಲ್ಲರಿಗೂ ಒಂದು ರೀತಿಯ ಮಾದರಿ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿ ಸಮಾಜದ ಹಲವು ತಡುಕುಗಳ ಎದುರಿಸಿ ಇತಿಹಾಸ ನಿರ್ಮಿಸಿದವರ ಜೀವನವೇ ಒಂದು ರೋಚಕತೆ ಇವರು ಸಾವಿರದ ಒಂಬೈನೂರ ಐವತ್ಮೂರರ ಏಪ್ರಿಲ್ ಆರರಂದು ರಾಮನಗರ ಜಿಲ್ಲೆಯ ಉರಗಳ್ಳಿಯಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯಲ್ಲಿ ಮುಗಿಸಿದ ಇವರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿದರು ವಿವಿಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ ಶಿವರಾಮ್ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿ ಪಡೆದರು ಆಗಿನ ಕಾಲದಲ್ಲಿ ಇದುವೇ ಅತಿ ದೊಡ್ಡ ಸಾಧನೆ ಇಷ್ಟಕ್ಕೆ ಸುಮ್ಮನಾಗದ ಕೆ ಶಿವರಾಮ್ ಸಮಾಜ ಸೇವೆಗಾಗಿ ಹಾತೊರೆಯುತ್ತಿದ್ದರು ಅದಕ್ಕಾಗಿಯೇ ಮೊದಲು ಕೆಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾಗುತ್ತಾರೆ ಮೊದಲ ಬಾರಿಗೆ ಕನ್ನಡದಲ್ಲಿಯೇ ಐಎಎಸ್ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯೂ ಆಗಿದ್ದರು ಆ ಮೂಲಕ ಕನ್ನಡದಲ್ಲಿ ಐಎಎಸ್ ಬರೆದು ಅಧಿಕಾರಿಯಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಡವರ ದಲಿತರ ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ಸ್ಪಂದಿಸಿದ ಇವರು ಕರ್ನಾಟಕದ ಮನೆ ಮಾತಾಗಿದ್ದರು ಉತ್ತಮ ಹೆಸರನ್ನ ಗಳಿಸಿದ್ದ ಇವರ ಮನದೊಳಗಿದ್ದ ಕಲಾವಿದನೊಬ್ಬ ಸಿನಿಮಾ ರಂಗದತ್ತ ಹೆಜ್ಜೆ ಇಡುವಂತೆ ಪ್ರೇರೇಪಿಸುತ್ತಾನೆ ನಿಧಾನವಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಇಲ್ಲಿಯೂ ತಮ್ಮ ಕಲಾಭಿನಯದಿಂದ ಕನ್ನಡಿಗರ ಹೃದಯವನ್ನ ಕದಿಯುವ ಮೂಲಕ ಚಿತ್ರರಂಗದಲ್ಲಿ ತಮ್ಮದೇ ಯಶಸ್ಸು ಗಳಿಸುತ್ತಾರೆ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಚಾಪು ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೆ ಮಧುಚಂದ್ರಕೆ ಸಿನಿಮಾ ಮೂಲಕ ಕೆ ಶಿವರಾಮ್ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ನಂತರ ವಸಂತ ಕಾವ್ಯ ಸಾಂಗ್ಲಿಯಾನ ಪಾರ್ಟ್ರಿ ಪ್ರತಿಭಟನೆ ಕಳಾನಾಯಕ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದರು ಸಿನಿಮಾ ರಂಗದಲ್ಲಿಯೂ ಒಳ್ಳೆಯ ಹೆಸರನ್ನೇ ಗಳಿಸಿದ್ದರು ಹೀಗಿದ್ದರೂ ಮನದೊಳಗೆ ಮತ್ತೊಂದು ತುಡಿತವಿತ್ತು ಅದುವೇ ರಾಜಕೀಯ ಸೇವೆ ಮಾಡುವ ಹಂಬಲ ಅದಕ್ಕಾಗಿಯೇ ರಾಜಕೀಯ ಮುಖ ಮಾಡುವ ಕೆಲಸವನ್ನು ಮಾಡಿದ್ದರು ಆದರೆ ನಾಗರಿಕ ಸೇವೆ ಮತ್ತು ಚಿತ್ರರಂಗದಲ್ಲಿ ಯಶಸ್ಸು ಕಂಡ ಇವರಿಗೆ ರಾಜಕೀಯ ಅಷ್ಟು ಕೈ ಹಿಡಿಯಲಿಲ್ಲ ರಾಜಕೀಯದಲ್ಲಿ ಅವರು ಅಂದುಕೊಂಡಂತೆ ಯಶಸ್ಸು ಸಿಗಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಬಳಿಕ ರಾಜಕೀಯ ಎಂಟ್ರಿ ಕೊಟ್ಟ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಸೋಲನ್ನು ಅನುಭವಿಸಿದರು ಆದರೂ ಚಲಬಿಡದ ವಿಕ್ರಮನಂತೆ ರಾಜಕೀಯದಲ್ಲಿ ಉಳಿದುಕೊಳ್ಳುವ ಕೆಲಸವನ್ನು ಮಾಡಿದ್ರು ಇದಷ್ಟೇ ಅಲ್ಲದೆ ಅದೇ ವರ್ಷ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕೆಂದು ಪರಮೇಶ್ವರ್ ಬೆಂಬಲಿಸಿ ಕಾಂಗ್ರೆಸ್ ಸೇರಿದರು ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ ಬಿಜೆಪಿ ಸೇರಿದರು ಇದಷ್ಟೇ ಅಲ್ಲದೆ ಛಲವಾದಿ ಮಹಾಸಭಾವನ್ನು ಕಟ್ಟುವ ಕೆಲಸವನ್ನು ಮಾಡಿದ್ದರು ಅದರ ಅಧ್ಯಕ್ಷರು ಆಗಿದ್ದರು ಅಲ್ಲದೆ ದಲಿತ ಪರ ಹೋರಾಟಕ್ಕೂ ಹೆಸರುವಾಸಿಯಾಗಿದ್ದರು ಆದರೆ ರಾಜಕೀಯದ ಹಸಿವು ಮಾತ್ರ ಕಡಿಮೆಯಾಗಿರಲಿಲ್ಲ ಅದೇ ಕಾರಣಕ್ಕೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗುವ ಆಸೆಯನ್ನು ಹೊಂದಿದ್ದರು ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡಿಕೊಳ್ಳಬೇಕೋ ಅದೆಲ್ಲವನ್ನೂ ಮಾಡಿಕೊಂಡಿದ್ದರು ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ನಿರುದ್ಯೋಗದ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುತ್ತೇನೆ ಎನ್ನುತ್ತಿದ್ದರು ಆದರೆ ವಿಧಿಯಾಟ ಎನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ ಅಲ್ವಾ ಯಾಕಂದ್ರೆ ವಿಧಿಯಾಟದ ಮುಂದೆ ಕೆ ಶಿವರಾಮ್ ಮಂಡಿಯೂರಲ್ಲೇ ಬೇಕಾಗಿ ಬಂತು ಈ ಕಾರಣದಿಂದಾಗಿ ಇದೀಗ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಮಾದರಿಯಾಗಿದ್ದವರು ಯುವಕರಿಗೆ ಸ್ಫೂರ್ತಿಯಾಗಿ ಚಿತ್ರರಂಗದಲ್ಲಿ ಮಾದರಿಯಾಗಿದ್ದ ಇವರು ರಾಜಕೀಯದಲ್ಲಿ ಸೇವೆ ಸಲ್ಲಿಸುವ ಕನಸು ಹೊಂದಿದ್ದರು ಆದರೆ ಅದ್ಯಾವುದಕ್ಕೂ ವಿಧಿ ಅವಕಾಶವನ್ನೇ ಮಾಡಿಕೊಡಲಿಲ್ಲ